ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆ ಕೊರಟಗೆರೆಯ ಗೌಡನಕೆರೆ ಒಡೆದು ಹರಿದ ನೀರಿನಲ್ಲಿ ಪೆಟ್ಟಿಗೆ ಅಂಗಡಿ ಕೊಚ್ಚಿ ಹೋಗಿದೆ. ಶಾಸಕ ಪಿಆರ್ ಸುಧಾಕರ್ ಲಾಲ್, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕೊರಟಗೆರೆಯ ಗೌಡನಕೆರೆ ಏರಿ ಒಡೆದು ಹರಿದ ನೀರಿನಲ್ಲಿ ಪೆಟ್ಟಿಗೆ ಅಂಗಡಿಯೊಂದು ಕೊಚ್ಚಿಕೊಂಡು ಹೋಗಿದೆ. ಜೊತೆಗೆ ಈ ಭಾಗದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ರೈತರ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಶಾಸಕ ಸುಧಾಕರ್ ಲಾಲ್ ಗೌಡನಕೆರೆಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆ ಏರಿ ಒಡೆಯಲು ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಏರಿ ದುರಸ್ತಿಗೆ 20 ಲಕ್ಷ ರು ಮಂಜೂರು ಮಾಡಿಸಿದ್ದರು. ಇಂಜಿನಿಯರ್ಗಳು ಅದನ್ನು ಬಳಕೆ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಕೆರೆ ಒಡೆದು ಆಗಿರುವ ಹಾನಿಗೆ ಯಾರು ಹೊಣೆ ಎಂದರು. ಗೂಬಲಗುಟ್ಟೆ ಕೆರೆ, ಗಂಗಾಧರೇಶ್ವರ ಕೆರೆ ಹಾಗೂ ಗೋಕುಲ ಕೆರೆ ಏರಿ ಶಿಥಿಲಗೊಂಡಿದೆ. ಅಪಾಯ ಎದುರಾಗಬಹುದು. ಜಿಲ್ಲಾ ಪಂಚಾಯಿತಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೆರೆ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಸುಧಾಕರ್ ಲಾಲ್ ಸೂಚನೆ ನೀಡಿದರು. ನಂತರ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಗೌಡನಕೆರೆಗೆ ಭೇಟಿ ನೀಡಿದರು. ಕೆರೆ ಒಡೆದು ಕೊಚ್ಚಿ ಹೋದ ಪೆಟ್ಟಿಗೆ ಅಂಗಡಿಯ ಸದಾನಂದ್ ಅವರಿಗೆ ಡಾ ಜಿ ಪರಮೇಶ್ವರ್ ಧನ ಸಹಾಯ ಮಾಡಿದರು. ಕೆರೆಗಳ ರಕ್ಷಣೆ ಮಾಡಬೇಕು. ಅಪಾಯದಲ್ಲಿರುವ ಕೆರೆಗಳನ್ನು ತಕ್ಷಣ ದುರಸ್ತಿಗೊಳಿಸುವಂತೆ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪಟ್ಟಣದ ಊಡಿಗೆರೆ ಕ್ರಾಸ್ ಬಳಿ ಮಳೆಯಿಂದಾಗಿ ಹಲವು ವಿದ್ಯುತ್ ಕಂಬ ಮುರಿದು ಬಿದ್ದಿವೆ. 8 ರಿಂದ 10 ಮನೆಗಳಿಗೆ ನೀರು ನುಗ್ಗಿ ತೊಂದರೆಯಾಗಿದೆ. ಭೇಟಿ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಜಣ್ಣ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು. ತುಮಕೂರು ತಾಲೂಕು ಬುಗುಡನಹಳ್ಳಿ ಕೆರೆ ಸುತ್ತಮುತ್ತಲ ಗ್ರಾಮಗಳ ರೈತರ ಜಮೀನು ಜಲಾವೃತವಾಗಿ ಅಪಾರ ಬೆಳೆ ನಷ್ಟವಾಗಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಲು ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ತುಮಕೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಬುಗುಡನಹಳ್ಳಿ ಕೆರೆ ಸುತ್ತಮುತ್ತಲ ರೈತರ ಜಮೀನು ಜಲಾವೃತವಾಗಿದೆ. ಕೆರೆಯಲ್ಲಿ ನೀರು ಸಂಗ್ರಹವಾದರೆ ಮಳೆ ಸುರಿದರೆ ಸುತ್ತಮುತ್ತಲ 100 ಎಕರೆ ರೈತರ ಬೆಳೆ ನೀರಿನಲ್ಲಿ ಮುಳುಗಡೆಯಾಗುತ್ತದೆ. 100 ಎಕರೆ ಪ್ರದೇಶದ ಅಡಿಕೆ, ತೆಂಗು, ಭತ್ತ, ರಾಗಿ, ತೊಗರಿಬೇಳೆ ಹಾಗೂ ಹೂವಿನ ತೋಟಗಳು ನೀರಿನಲ್ಲಿ ಮುಳುಗಿವೆ. ರೈತರು ಸುಮಾರು 20 ವರ್ಷದಿಂದ ಈ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಜಮೀನು ಇದ್ದರೂ ಬೆಳೆ ಬೆಳೆಯಲು ಆಗುತ್ತಿಲ್ಲ. ಮಳೆಗಾಲದಲ್ಲಿ ರೈತರ ಜಮೀನಿನಲ್ಲಿ ನೀರು ಕೆರೆಯಂತೆ ಸಂಗ್ರಹವಾಗಿ ಬೆಳೆ ಬೆಳೆಯಲಾಗುತ್ತಿಲ್ಲ. ಈ ಸಮಸ್ಯೆ ಬಗೆಹರಿಸಿ ಎಂದು ಹಲವು ಬಾರಿ ಶಾಸಕರಿಗೆ, ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರೂ ಯಾರೂ ಸ್ಪಂದಿಸಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬುಗುಡನಹಳ್ಳಿ ಕೆರೆ ಸುತ್ತಲಿನ ನರಸಾಪುರ, ಹೆಬ್ಬಾಕ, ನರಸೇಗೌಡನಪಾಳ್ಯ ಗ್ರಾಮಗಳ ರೈತರ ಬಹುತೇಕ ಜಮೀನು ನೀರಿನಲ್ಲಿ ಮುಳುಗಡೆಯಾಗಿವೆ. ಬೆಳೆ ಬೆಳೆಯಲಾಗುತ್ತಿಲ್ಲ. ಇಟ್ಟ ಬೆಳೆ ನೀರಿನಲ್ಲಿ ಕೊಳೆತು ಹೋಗುತ್ತಿದೆ. ಇದಕ್ಕೆ ಶಾಶ್ವತ ಪರಿಹಾರ ಒದಗಿಸಿ ಎಂದು ಈ ಗ್ರಾಮದ ರೈತರು ಜಿಲ್ಲಾಧಿಕಾರಿಗಳನ್ನು ಭೇಟಿ ನೀಡಿ ಮನವಿ ಸಲ್ಲಿಸಿದರು. ರೈತರಿಗೆ ಇಲ್ಲಿ ಜಮೀನು ಇದ್ದರೂ ಪ್ರಯೋಜನ ಇಲ್ಲದಂತಾಗಿದೆ. ಸರ್ಕಾರವೇ ಈ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ತಮಗೆ ಬೇಕಾದರೆ ಪರ್ಯಾಯ ಜಮೀನು ನೀಡುವಂತೆ ಮನವಿ ಮಾಡಿದರು. ಇಲ್ಲವೇ ಜಮೀನಿನಲ್ಲಿ ನೀರು ನಿಲ್ಲದಂತೆ ಸೂಕ್ತ ಕ್ರಮ ಮಾಡಲು ಕೋರಿದರು. 10 ವರ್ಷದಿಂದ ನೀರು ಕಾಣದಿದ್ದ ತುಮಕೂರು ಕೆರೆಗೆ ನೀರು ಹರಿದಿದೆ. ಒಂದೇ ರಾತ್ರಿಗೆ ಅಬ್ಬರಿಸಿದ ಮಳೆಯಿಂದ ಕೆರೆಯ ಅಂಗಳಕ್ಕೆ ಗಂಗಾಮಾತೆ ಬಂದಿದ್ದಾಳೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತುಮಕೂರು ವೇಗವಾಗಿ ಬೆಳೆಯುತ್ತಿರುವ ಸಿಟಿ. ಇಂಥ ನಗರಕ್ಕೆ ಕಳಸಪ್ರಾಯದಂತಿದೆ ಅಮಾನಿ ಕೆರೆ. ನಗರದ ಮಧ್ಯಭಾಗದಲ್ಲಿ ವಿಶಾಲವಾಗಿ ಹರಡಿಕೊಂಡಿರುವ ಕೆರೆಯೊಂದು 100 ವರ್ಷಗಳ ಇತಿಹಾಸ, ಪೂರ್ವಜರು ನಮಗೆ ನೀಡಿರುವ ಅದ್ಭುತ ಕೊಡುಗೆ. ತನ್ನೊಡಲಲ್ಲಿ ಗಂಗೆಯನ್ನ ತುಂಬಿಕೊಂಡು ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ದಾಹ ತೀರಿಸುತ್ತಿತ್ತು, ಜಲಚರಗಳಿಗೆ ಆಶ್ರಯ ಕಲ್ಪಿಸುತ್ತಿತ್ತು. ಅಷ್ಟೇ ಅಲ್ಲದೆ ನಗರ ಸೇರಿದಂತೆ ಸುತ್ತಮುತ್ತಲ 16 ಹಳ್ಳಿಗಳ ಕೊಳವೆ ಬಾವಿಗಳಿಗೆ ಅಂತರ್ಜಲ ಒದಗಿಸುತ್ತಾ ಜೀವ ಮೂಲವಾಗಿತ್ತು. ಇಂಥ ಕೆರೆ ಹಲವು ಕಾರಣಗಳಿಗೆ ನಿರ್ಲಕ್ಷಿಸಲ್ಪಟ್ಟಿತ್ತು. ಅಲ್ಲದೆ ಕೆರೆ 16 ವರ್ಷಗಳಿಂದ ನೀರಿಲ್ಲದೆ ಸೊರಗಿ ಹೋಯಿತು. ಹೀಗೆ ನೀರಿಲ್ಲದೆ ಕೆರೆ ಅಂಗಳ ಖಾಲಿ ಖಾಲಿ ಎಂಬತ್ತಿತ್ತು. ಅಲ್ಲಲ್ಲಿ ದನಕರುಗಳು ಮೇಯುತ್ತಿದ್ದ ದೃಶ್ಯ ಬಿಟ್ಟರೆ ಅಮಾನಿಕೆರೆ ನಿಜಕ್ಕೂ ವ್ಯರ್ಥವಾಯಿತು ಎಂಬ ಜಿಜ್ಞಾಸೆ ಕಾಡತೊಡಗಿತು. ಇದರ ಮಧ್ಯೆ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಅಮಾನಿಕೆರೆಗೆ ಹೇಮಾವತಿ ನದಿ ನೀರು ಹರಿಸುವ ಮಾತನಾಡಿತು. ಬರದಿಂದ ಕಾಮಗಾರಿ ನಡೆಸಿ ಪೈಪ್ಲೈನ್ ಕೂಡ ಅಳವಡಿಸಲಾಯಿತು. ವಿಪರ್ಯಾಸ ಅಂದರೆ ಕೆರೆಗೆ ಹೇಮೆ ಹರಿಯಲೇ ಇಲ್ಲ. ಅಮಾನಿಕೆರೆಗೆ ಹೇಮಾವತಿ ನದಿ ನೀರು ಹರಿಸಿ ಕೆರೆ ಉಳಿಸಿ ಎಂದು ವಿವಿಧ ಸಂಘಟನೆ ಪ್ರತಿಭಟನೆ ಹೋರಾಟ ನಡೆಸಿದ್ವು. ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ದ ಆಕ್ರೋಶವೂ ವ್ಯಕ್ತವಾಯಿತು. ಆದರೂ ಅಮಾನಿಕೆರೆಗೆ ಹೇಮೆ ತರಲೇ ಇಲ್ಲ. ಇದೆಲ್ಲದರ ಮಧ್ಯೆ ಅಮಾನಿಕೆರೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಯಿತು.
ಕೋಟ್ಯಾಂತರ ವೆಚ್ಚದಲ್ಲಿ ಸುಂದರ ಪಾರ್ಕ್ ನಿರ್ಮಾಣವಾಯಿತು. ಬಗೆ ಬಗೆಯ ಸಸ್ಯ ರಾಶಿ ಕಂಗೊಳಿಸತೊಡಗಿತು. ಹಸಿರಿನ ಸಿರಿ ಜನರನ್ನ ಸೆಳೆಯತೊಡಗಿತು. ಇನ್ನು ಇತ್ತೀಚೆಗಷ್ಟೇ ಸಿಎಂರಿಂದ ಉದ್ಘಾಟನೆ ಬಾಗಿ ಕಂಡ ಗ್ಲಾಸ್ ಹೌಸ್ ಕೂಡ ಅಮಾನಿಕೆರೆಯ ಹೆಗ್ಗುರುತಾಗಿ ಕಂಗೊಳಿಸತೊಡಗಿತು. ಇಷ್ಟಾಗಿಯೂ ಅಮಾನಿಕೆರೆಗೆ ನೀರು ಬರಲೇ ಇಲ್ಲ. ಪಾರ್ಕ್ ನಿರ್ಮಾಣದ ವೇಳೆ ಪ್ರವಾಸಿಗರನ್ನ ಹೆಚ್ಚು ಸೆಳೆಯಲು ಬೋಟಿಂಗ್ ವ್ಯವಸ್ಥೆ ಮಾಡಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ರು. ಒಂದು ಬೋಟನ್ನು ಸಹ ತಂದು ಇಡಲಾಯಿತು. ಆದರೆ ಕೆರೆಯಲ್ಲಿ ನೀರಿಲ್ಲದ ಕಾರಣ ತಂದಿದ್ದ ಬೋಟ್ ತುಕ್ಕು ಹಿಡಿದು ವ್ಯರ್ಥವಾಗಿ ಬಿದ್ದಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಾದರೂ ಕೆರೆಗೆ ನೀರು ತುಂಬಿಸುವ ಕಾರ್ಯ ಮಾತ್ರ ಆಗಲಿಲ್ಲ. ಕೆರೆಯನ್ನ ಪಾರ್ಕ್ ಗಾಜಿನ ಮನೆ ನೋಡಲು ಬಂದವರು ಇಲ್ಲಿ ಎಲ್ಲವೂ ಚೆನ್ನಾಗಿದೆ, ಕೆರೆಗೆ ನೀರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಎಂಬ ಮಾತುಗಳನ್ನಾಡಿದ್ರು. ಸೋಮವಾರ ರಾತ್ರಿ ಸುರಿದ ಮಳೆ ಜನರ ಮಾತನ್ನ ನಿಜವಾಗಿಸಿದೆ. ಒಂದೇ ರಾತ್ರಿಗೆ ಅಬ್ಬರಿಸಿದ ಮಳೆಯಿಂದ ಅಮಾನಿಕೆರೆಗೆ ಸಾಕಷ್ಟು ನೀರು ಹರಿದು ಬಂದಿದೆ. ಹತ್ತಾರು ವರ್ಷಗಳಿಂದ ನೀರನ್ನೇ ಕಾಣದ ಅಮಾನಿಕೆರೆ ಅಂಗಳದಲ್ಲಿ ಈಗ ನೀರು ತುಂಬಿದೆ. ಕೆರೆಗೆ ನೀರು ಅರಿಸಲು ಇದ್ದ ರಾಯ ಕಾಲುವೆಗಳು ಒತ್ತುವರಿಯಾಗಿದ್ದು ಮಳೆರಾಯನ ಆಭರದಿಂದ ಅಮಾನಿಕೆರೆಗೆ ಭರ್ಜರಿಯಾಗಿ ನೀರು ಹರಿದಿದೆ. ಕೆರೆಗೆ ನೀರು ತುಂಬಿಸುತ್ತೇವೆ ಎಂದು ನಾಟಕವಾಡುತ್ತಿದ್ದ ಜನಪ್ರತಿನಿಧಿಗಳಿಗೆ ಪ್ರಕೃತಿ ತನ್ನ ಶಕ್ತಿ ಏನು ಎಂಬುದನ್ನು ತೋರಿಸಿಕೊಟ್ಟಿದೆ. ಬೋರ್ಗರಿಯುತ್ತಾ ಅಮಾನಿಕೆರೆಗೆ ನೀರು ಹರಿಯುತ್ತಿದ್ದ ದೃಶ್ಯ ಕಣ್ತುಂಬಿಕೊಳ್ಳಲು ನೂರಾರು ಜನ ಆಗಮಿಸುತ್ತಿದೆ. ಇಷ್ಟು ದಿನದ ನಂತರವೂ ಕೆರೆಗೆ ನೀರು ಬಂತಲ್ಲ ಎಂದು ಸಂಭ್ರಮಪಟ್ಟರು. ಅಮಾನಿಕೆರೆಗೆ ನೀರು ಬಂದಿರುವುದರಿಂದ ಬತ್ತಿದ್ದ ಅಂತರ್ಜಲ ವೃದ್ಧಿಯಾಗಲಿದೆ. ಅಮಾನಿಕೆರೆಯ ನೀರು ಪೋಲಾಗದ ಕಾರಣ ನಗರ ವ್ಯಾಪ್ತಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬತ್ತಿದ್ದ ಬೋರ್ವೆಲ್ಗಳಲ್ಲಿ ಮತ್ತೆ ನೀರು ಬರಲಿದೆ. ಸತತ ಬರಗಾಲದಿಂದ ತತ್ತರಿಸಿದ ಜನರು ನೀರಿಗಾಗಿ ಪರಿತಪಿಸುತ್ತಿದ್ದರು. ಅಲ್ಲದೆ ಬೋರ್ವೆಲ್ಗಳು ಬತ್ತಿಹೋಗಿದ್ದವು. ಈಗ ಕೆರೆಗೆ ನೀರು ಬಂದಿರುವುದರಿಂದ ಕೊಳವೆ ಬಾವಿಗಳಿಗೆ ಮತ್ತೆ ಜೀವ ಬರಲಿದೆ. ಅಮಾನಿ ಕೆರೆಯಲ್ಲಿ ನೀರು ಇರುವವರೆಗೂ ಬೋರ್ವೆಲ್ಗಳಲ್ಲೂ ಸಮೃದ್ಧಿಯಾಗಿ ನೀರು ದೊರೆಯುತ್ತದೆ. ಒಟ್ಟಾರೆ ಒಂದಿಡೀ ರಾತ್ರಿ ಅಬ್ಬರಿಸಿದ ಮಳೆಯಿಂದಾಗಿ ಅಮಾನಿ ಕೆರೆ ನೀರು ಬಂದಿದೆ. ಅಷ್ಟೇ ಅಲ್ಲದೆ ಕೆರೆ ಕಟ್ಟೆಗಳು ಭರ್ತಿಯಾಗಿದೆ. ಇನ್ನೊಂದು ಭರ್ಜರಿ ಮಳೆಯಾದರೆ ತುಮಕೂರಿನ ಅಮಾನಿ ಕೆರೆ ಭರ್ತಿಯಾಗಲಿದೆ. ನೀರು ಹರಿಸಲು ಇರುವ ರಾಯಕಾಲುವೆಗಳ ಒತ್ತುವರಿ ತೆರವು ಮಾಡಿದ್ರೆ ಇಷ್ಟೊತ್ತಿಗೆ ಅಮಾನಿ ಕೆರೆ ತುಂಬಿ ಅದರ ವೈಭವ ಹೆಚ್ಚುತ್ತಿತ್ತು. ಆದರೆ ರಾಯಗಾಲುವೆಗಳು ನುಂಗಣ್ಣ ಪಾಲಾಗಿರುವುದರಿಂದ ಕೆರೆಗೆ ಸರಿಯಾಗಿ ನೀರು ಹರಿಯುತ್ತಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ರಾಯಗಾಲುವೆಗಳ ರಕ್ಷಣೆಗೆ ಮುಂದಾಗಲಿ ಎಂಬುದು ಜನರ ಒತ್ತಾಯ. ಸಾವಯವ ಕೃಷಿ ಅನುಷ್ಠಾನಕ್ಕೆ ಹೋಬಳಿಗೊಂದು ಗ್ರಾಮವನ್ನು ಆಯ್ಕೆ ಮಾಡಲಾಗುತ್ತಿದೆ ಎಂದು ಸಾವಯವ ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಸೋಮಶೇಖರ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸಾವಯವ ಭಾಗ್ಯ ಯೋಜನೆ ಅಡಿಯಲ್ಲಿ ಹೋಬಳಿಗೆ ಒಂದರಂತೆ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಸಾವಯವ ಕೃಷಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಸಾವಯವ ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷ ಸೋಮಶೇಖರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮದಡಿ 4,099 ಫಲಾನುಭವಿಗಳ 4,070 ಹೆಕ್ಟೇರ್ ಪ್ರದೇಶವನ್ನು ಸಾವಯವ ಕೃಷಿಗೆ ಅಳವಡಿಸಿ ಸಾವಯವ ಪದ್ಧತಿಯಲ್ಲಿ ಬೆಳೆ ಬೆಳೆದು ಉತ್ಪಾದನೆಯನ್ನು ಪ್ರಮಾಣೀಕರಣವನ್ನು ಮಾಡಿಸಲಾಗಿದೆ ಎಂದರು. 2016-17 218 lakh 40 ಗ್ರಾಮಗಳಲ್ಲಿ ವೆಚ್ಚ ಭರಿಸಿ ಸಹಾಯಧನದಲ್ಲಿ ಸಾವಯವ ಕೃಷಿ ಘಟಕಗಳನ್ನು ರೈತರ ಜಮೀನಿನಲ್ಲಿ ಸ್ಥಾಪಿಸಲಾಗಿದೆ ಎಂದು ಅಧ್ಯಕ್ಷ ಸೋಮಶೇಖರ್ ಹೇಳಿದರು. ಮುಂದಿನ ತಿಂಗಳು ಜನವರಿ 18-19-20 ಅಂತಾರಾಷ್ಟ್ರೀಯ ಮೇಳ ಆಯೋಜನೆ ಮಾಡ್ತಾ ಇದ್ವಿ. ಮಾಡಬೇಕಂತ ಎಲ್ಲ ಕಡೆ ಟೂರ್ ನಡೀತಾ ಇದೆ. ಸೊ ಮಿನಿಸ್ಟರ್ ತುಂಬಾ ಉತ್ಸುಕತೆಯಿಂದ ಈ ಕಾರ್ಯಕ್ರಮನ ಮಾಡಿದ್ರೆ ರೈತರಿಗೆ ಹೆಚ್ಚಿನ ಅನುಕೂಲ ಆಗ್ಬೋದು, ಒಳ್ಳೆ ಬೆಲೆ ಕೂಡ ಸಿಗುತ್ತೆ, ಮತ್ತೆ ಅವೇರ್ನೆಸ್ ಆಗುತ್ತೆ, ತಗೊಳ್ಳೋ ಗ್ರಾಹಕರು ಕೂಡ ಅನುಕೂಲ ಆಗ್ಬೋದು ಅಂತ. ಸೊ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಸುಮಾರು 20-30 ಜನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸಾವಯವ ಒಂದು 1,000 ತಾಲೂಕು ಮಾಡಿ ಒಂದು 50-60 ಸ್ಟಾಲ್ಗಳನ್ನ ಹಾಕಿ ವ್ಯಾಪಾರ ಮಳಿಗೆಗಳನ್ನ ಹಾಕಿ ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ಪೂರ್ವಭಾವಿಗೆ ಎಲ್ಲ ಕಡೆ ಸಭೆ ನಡೆಸಿದಂತ ಮೇಳ ಎಲ್ಲ ಜಿಲ್ಲೆ ಮತ್ತೆ ಎಲ್ಲ ಜಿಲ್ಲೆಯಲ್ಲೂ ಮೇಳ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಮತ್ತೆ ನಮ್ಮ ಫೆಡರೇಷನ್ ಅವರು ಇಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಅಧಿಕಾರಿಗಳ ಜೊತೆ ಫೆಡರೇಷನ್ ಕೂಡ ಮಾಡ್ಕೊಂಡಿದ್ವಿ, ಅವರೇ ಮಾರ್ಕೆಟ್ ಅನ್ನ ಕೊಡ್ಬೇಕಂತ ಹೇಳಿ. ಸೊ ಸರ್ಕಾರದಿಂದ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಲ್ಲ. 14 ಫೆಡರೇಷನ್ ಮಾಡ್ಕೊಂಡ್ವಿ ನಮ್ಮ ಒಟ್ಟು 3 ಜಿಲ್ಲೆಯಿಂದ 14 ಫೆಡರೇಷನ್ ಮಾಡ್ಕೊಂಡ್ವಿ. ಟೋಟಲಿ 30 ಜಿಲ್ಲೆಗಳಲ್ಲಿ 14 ಫೆಡರೇಷನ್ ತಗೊಂಡಿದ್ವಿ.
ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಜಿಲ್ಲೆಗಳಲ್ಲಿ ತುಮಕೂರು ಶಿವಮೊಗ್ಗ ಬೆಳಗಾವಿ ಉತ್ತರ ಕನ್ನಡ ಸಿಂಗಲ್ ಡಿಸ್ಟ್ರಿಕ್ಟ್. 2013-14 2016-17 ಜಿಲ್ಲೆಯ 40 ಹೋಬಳಿಗಳಲ್ಲಿ ಸಾವಯವ ಕೃಷಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದ್ದು 4 ವರ್ಷಗಳ ಅವಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಮಾರುಕಟ್ಟೆ ಆಧಾರಿತ ನಿರ್ದಿಷ್ಟ ಸಾವಯವ ಬೆಳೆ ಕ್ಲಸ್ಟರ್ಗಳ ಅಭಿವೃದ್ಧಿಗೆ 40 ಗ್ರಾಮಗಳ ಪೈಕಿ 18 ಗ್ರಾಮಗಳನ್ನು ಆಯ್ಕೆ ಮಾಡಿ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿರುವ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಹೇಳಿದರು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರೂಪಾದೇವಿ, ಗೋವಿಂದರಾಜು, ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕಿನ ಬದ್ರಿಪಾಳ್ಯದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀನಿವಾಸಮೂರ್ತಿ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕಿನ ಬದ್ರಿಪಾಳ್ಯ ಹಾಗೂ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ಶಾಸಕರು ಹಾಗೂ ಎತ್ತಿನಹೊಳೆ ಯೋಜನೆ ಅನುದಾನದಡಿಯಲ್ಲಿ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ಶ್ರೀನಿವಾಸ ಮೂರ್ತಿ, ಸ್ವತಂತ್ರ ಬಂದು 70 ದಶಕಗಳೇ ಕಳೆದರೂ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಂದಿಗೂ ಸಹ ಮರೀಚಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಇಂದು ಕಾಂಕ್ರೀಟ್ ರಸ್ತೆಗೆ ಶಂಕುಸ್ಥಾಪನೆ ಮಾಡುತ್ತಿದ್ದೇವೆ ಎಂದರು. ಸುಮಾರು 1,65,00,000 ಕಾಮಗಾರಿಯ ಚಾಲನೆಯನ್ನು ಇವತ್ತು ನೀಡಿದ್ದೇವೆ. ಸೋಲೂರು ಹೋಬಳಿನಲ್ಲಿ ನಾವು ಬಾಣವಾಡಿ ಕ್ಷೇತ್ರದಲ್ಲಿ ಸುಮಾರು 30 ಲಕ್ಷ ರೂಗಳ ಕಾಮಗಾರಿ ಮತ್ತು ತಟ್ಟೆಕೆರೆ ಕಾಲೋನಿಯಲ್ಲಿ ಸುಮಾರು 30 ಲಕ್ಷದ ರಸ್ತೆ ಕಾಮಗಾರಿ ಮತ್ತು ಇವತ್ತು ಬದ್ರಿಪಾಳ್ಯ ಅಂತಕ್ಕ ತಾವು ನೋಡ್ತಾ ಇದ್ದೀರಿ ಬದ್ರಿಪಾಳ್ಯನ. ಯಾಕೆಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಎಲ್ಲ ಪರಿಶಿಷ್ಟ ಪಂಗಡ ಜನಾಂಗದವರು. ಇಲ್ಲಿವರೆಗೂ ಕೂಡ ನಮಗೆ 70 ವರ್ಷ ಆಗಿ ನಮಗೆ ಸ್ವಾತಂತ್ರ್ಯ ಬಂದರೂ ಸಹ ಇವತ್ತರವರೆಗೂ ಕೂಡ ಅವ್ರ ರಸ್ತೆಯನ್ನು ನೋಡಿಲ್ಲ. ಅವರು ಈ ರಸ್ತೆ ಗುಟ್ಟೆ ತರ ಇದೆ. ಆ ಗುಟ್ಟೆನಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ನಾನು ನನಗೆ ಮತದಾನ ಮಾಡಿರ್ತಕ್ಕಂಥ ಒಂದು ಋಣ ತೀರಿಸಬೇಕು ಅಂತ ಹೇಳ್ಬಿಟ್ಟು ಈ ಬದ್ರಿಪಾಳ್ಯಕ್ಕೆ 30 ಲಕ್ಷ ರೂಗಳನ್ನು ಕಾಮಗಾರಿಗೆ ಚರಂಡಿ ಮತ್ತು ಚರಂಡಿ ಕುಡಿಯ ನೀರು ಮತ್ತು ನಮ್ಮ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ ಇವತ್ತು ಹಾಕಿದ್ದೇವೆ. ಇಲ್ಲಿಂದ ನಾವು ದೇವರಸಳ್ಳಿಗಿನಲ್ಲಿ 2 ಕಾಮಗಾರಿಗಳು, 40 ಲಕ್ಷದ್ದು ಒಂದು, 25 ಲಕ್ಷದ್ದು ಒಂದು, 2 ST ಕಾಮಗಾರಿಗಳದ್ದು ಪರಿಶಿಷ್ಟ ಪಂಗಡದ್ದು. ಹಾಗಾಗಿ ಇವತ್ತು 1,65,00,000 ರೂಗಳ ಒಂದು ಅನುದಾನದಿಂದ ನಮ್ಮ ಸೋಲ್ಪುರು ಹೋಗಲಿ ಮತ್ತು ಸೋಲೂರು ಹೋಗಲಿನಲ್ಲಿ ರಸ್ತೆ ಕಾಮಗಾರಿ ಮತ್ತು ಇತರೆ ಚರಂಡಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದೇವೆ. ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊನ್ನಗಂಗಾ ಶೆಟ್ಟಿ, ಸದಸ್ಯರಾದ ಮರಿಯಪ್ಪ, ದಿನೇಶ್, ಪುಟ್ಟಗಂಗಯ್ಯ, ಚಂದ್ರಣ್ಣ, ಕಂಬಾಳ್ ಪ್ರಭು, ತಮ್ಮಣ್ಣ ಇತರರು ಇದ್ದರು. ಗುಬ್ಬಿ ತಾಲೂಕು ಹೇರೂರು ಚೇಳೂರು ರಸ್ತೆಯ ಅಂಡರ್ಪಾಸ್ನಲ್ಲಿ ನೀರು ಸಂಗ್ರಹವಾಗಿ ಜನ ವಾಹನ ಸಂಚಾರಕ್ಕೆ ಸಮಸ್ಯೆಯಾಯಿತು. ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಗುಬ್ಬಿ ತಾಲೂಕು ಹೇರೂರು ಚೇಳೂರು ಸಂಪರ್ಕಿಸುವ ರಸ್ತೆಯ ನಡುವೆ ಹಾದುಹೋಗುವ ರೈಲ್ವೆ ಅಂಡರ್ಪಾಸ್ ಕೆರೆಯಂತಾಗಿದ್ದು ಅಲ್ಲಿ ನಿತ್ಯ ಓಡಾಡುವ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಾ ಜೀವ ಕೈಯಲ್ಲಿ ಹಿಡಿದುಕೊಂಡು ರೈಲ್ವೆ ಕಂಬಿಗಳ ಮೇಲೆ ಪ್ರತಿದಿನ ಸಾಗುತ್ತಿದ್ದಾರೆ. ಗುಬ್ಬಿ ತಾಲೂಕಿನ NH 206 ರಸ್ತೆಯಿಂದ ಚೇಳೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ CIT ಕಾಲೇಜಿನ ಹಿಂಭಾಗದಲ್ಲಿರುವ ರೈಲ್ವೆ ಅಂಡರ್ಪಾಸ್ ಕೆಳಗೆ ಮಳೆ ನೀರು ತುಂಬಿಕೊಂಡು ಕೆರೆಯಂತಾಗಿದೆ. ಈ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು, ದ್ವಿಚಕ್ರ ವಾಹನ ಸವಾರರು ಹಾಗೂ ಶಾಲಾ ಮಕ್ಕಳು ಹರಸಾಹಸಪಟ್ಟು ರಸ್ತೆಯನ್ನು ದಾಟುವಂತಾಗಿದೆ. ಪ್ರತಿದಿನ ರಸ್ತೆಯಲ್ಲಿ ಸಂಚರಿಸುವ ವಿದ್ಯಾರ್ಥಿಗಳು, ಕಚೇರಿಯ ಅಧಿಕಾರಿಗಳು, ರೈತಾಪಿ ವರ್ಗದವರು 100 ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿಯೇ ತಿರುಗಾಡಬೇಕಾಗಿದೆ. ಆದರೆ ಕಡಿಮೆ ಮಳೆ ಬಿದ್ದರೂ ಸಹ ಅಲ್ಲಿ ನೀರು ನಿಲ್ಲುವುದರಿಂದ ಓಡಾಡಲು ಕಷ್ಟವಾಗುತ್ತಿದೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಸವಲಿಂಗಪ್ಪ ಮಾತನಾಡಿ, ಕೇಂದ್ರ ಸರ್ಕಾರದ ಯೋಜನೆಗಳು ಸಾರ್ವಜನಿಕರಿಗೆ ಅನುಕೂಲವಾಗುತ್ತವೆ ಎಂದು ನಂಬಿದ್ದಾರೆ. ಆದರೆ ಈ ರೈಲ್ವೆ ಅಂಡರ್ಪಾಸ್ ಅನ್ನು ನಿರ್ಮಾಣ ಮಾಡಿರುವುದನ್ನು ನೋಡಿದರೆ ಅವೈಜ್ಞಾನಿಕತೆಯಿಂದ ಕೂಡಿದೆ. ಕಾಮಗಾರಿಯು ಸರಿಯಾದ ನಿಯಮಾವಳಿಗಳನ್ನು ರೂಪಿಸದೆ ಅಂಡರ್ಪಾಸ್ ಅನ್ನು ನಿರ್ಮಿಸಲಾಗಿದೆ ಎಂದು ಪ್ರತಿಯೊಬ್ಬ ಹಳ್ಳಿಯ ರೈತರಿಗೂ ಸಹ ತಿಳಿಯುತ್ತದೆ. ಮಕ್ಕಳು ಶಾಲೆಗಳಿಗೆ ತೆರಳುವ ಶಾಲಾ ವಾಹನಗಳು ನೀರಿನಲ್ಲಿ ಹರಸಾಹಸಪಟ್ಟು ನಡೆಯುವಂತಾಗಿದೆ. ಈ ರಸ್ತೆಯಲ್ಲಿ ಹೋದವರ ಬಿಳಿಯ ಬಟ್ಟೆಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತವೆ. ದ್ವಿಚಕ್ರ ವಾಹನ ಸವಾರರು ಅಲ್ಲಿ ತೆರಳಲು ಸಾಧ್ಯವಾಗದೆ ಮತ್ತೊಂದು ರಸ್ತೆಯಲ್ಲಿ ತೆರಳಬೇಕಾಗಿದೆ. ಈ ರಸ್ತೆಯನ್ನು ಅವಲಂಬಿಸಿರುವ ಜನಸಾಮಾನ್ಯರಿಗೆ ಅನನುಕೂಲವಾಗಲಿದೆ. ಪ್ರತಿ ಬಾರಿಯೂ ಈ ಸಮಸ್ಯೆ ಕಾಡುತ್ತಿದ್ದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸುತ್ತಿಲ್ಲ ಎಂದರು. ಕೇಂದ್ರ ಸರ್ಕಾರ ಯೋಜನೆ ಅಂದ್ರೆ ಜನಗಳಿಗೆ ಏನು 99% ನೀಟ್ ಆಗಿರುತ್ತೆ ಅಂತ ಮಂದಟ್ಟಿತ್ತು. ಇವಾಗ ಏನಾಗಿದೆ ಅಂದ್ರೆ
ಆ ಇಂಜಿನಿಯರ್ಗಳು ಆ ಅಧಿಕಾರಿಗಳು ಏನು ವರ್ಕ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ಇಲ್ಲಿ ಬಂದು ನೋಡಿದವರು ಇಲ್ಲ, ಕೇಳಿದವರು ಇಲ್ಲ. ಆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ವರ್ಕ್ ಅಂದರೆ ಅಲರ್ಜಿ ಆಗಿದೆ ಜನಗಳಿಗೆ. ಇಲ್ಲಿ ಓಡಾಡೋಕ್ಕೆ ಆಗಲ್ಲ, ರಾತ್ರಿ ಹಗಲೊತ್ತೇ ಒಂದು ಬೈಕ್ ಹೋಗೋಕ್ಕಾಗಲ್ಲ. ಕಳ್ತಾನಕ್ಕೆ ಹೇಳಿ ಮಾಡಿಸಿದ ಜಾಗ ಆಗಿದೆ ಅದು. ಒಂದು ಮಳೆ ಬಂದರೆ ಬೈಕೆಲ್ಲ ಮುಳುಗೋಗ್ತವೆ, ಕಾರ್ಗಳು ಆಚೆ ಹೋಗಲ್ಲ, ತುಂಬ ಸಮಸ್ಯೆ. ಸ್ಕೂಲ್ ಹುಡುಗರಂತೂ ಪಾಪ ಅವು ಹೆಂಗೆ ಹೋಗ್ತವೆ ಅಂದರೆ ಹೇಳೋಕ್ಕೆ ತೀರ್ದು, ಅಷ್ಟು ಕಷ್ಟ ಆಗಿದೆ. ಬೈಕ್ನವರಂತೂ ಎದ್ದು ಬಿದ್ದು ಹೋಗ್ತಾರೆ ಇಲ್ಲಿ. ಈಗ ಏನೋ ಒಂದು ಚಪ್ಪಡಿ ಎಳೆದ್ಬಿಟ್ಟು ಬಿಟ್ಟವ್ರೆ, ಯಾವಾಗ ಯಾರು ಜೀವ ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಡೈಲಿ ನಾವು ಇಲ್ಲಿ ಈ ಮಾರ್ಗವಾಗಿ ಓಡಾಡಬೇಕು. ಇದನ್ನ ಬಿಟ್ಟರೆ ಇನ್ನು 10 ಕಿಲೋಮೀಟ್ರ್ ಆಚೆಯಿಂದ ಬರಬೇಕು. ಈ ರೈತರು ಇಲ್ಲಿಂದ ತರ್ತಾರೆ ಇದಕ್ಕೆಲ್ಲ ಎಕ್ಸ್ಪೆನ್ಸು. ನೀವು ಕನ್ಸರ್ನ್ಡ್ ಅಧಿಕಾರಿಗಳು ದಯವಿಟ್ಟು ನಿಮಗೆ ಕೈಮೂದಿ ಹೇಳ್ತಿದ್ದೀವಿ, ಈ ಬಗ್ಗೆ ಕೂಲಂಕುಷ ಪರಿಶೀಲಿಸಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಡಬೇಕು ಅಂತ ಕೇಳ. ಪ್ರಕಾಶ್ ಮಾತನಾಡಿ, ಸ್ವಲ್ಪ ಮಳೆ ಬಿದ್ದರೂ ಸಹ ಹೇರೂರಿನಿಂದ ಇಸ್ಲಾಂಪುರ, ಎಮ್ಮನಕೋಟೆ, ಅಮ್ಮನಘಟ್ಟ ಇನ್ನಿತರ ಗ್ರಾಮಗಳಿಗೆ ತೆರಳುವಂತಹ ರಸ್ತೆ ರೈಲ್ವೆ ಅಂಡರ್ಪಾಸ್ ಕೆಳಗೆ ನೀರು ನಿಲ್ಲುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿ ರೈಲ್ವೆ ಹಳಿಯ ಮೇಲೆಯೇ ಜನರು ತಿರುಗಾಡುವಂತಾಗಿದೆ. ಈ ಹಳಿಯ ಮೇಲೆ ಜನರುಗಳು ತಮ್ಮ ಜೀವ ಭಯವನ್ನು ಬಿಟ್ಟು ತಿರುಗಾಡುವಂತಾಗಿದೆ ಎಂದರು. ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲು ಒತ್ತಾಯಿಸಿ ನೆಲಮಂಗಲದಲ್ಲಿ ಸಮುದಾಯದವರು ಪ್ರತಿಭಟನೆ ನಡೆಸಿದರು. ಮಡಿವಾಳ ಸಮುದಾಯದವರನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಆಗ್ರಹಿಸಿ ಮಚಿದೇವ ಮಡಿವಾಳ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ನೆಲಮಂಗಲ ತಾಲೂಕು ಅಧ್ಯಕ್ಷ ಬಿ ರಂಗಸ್ವಾಮಯ್ಯ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಬಿ ರಂಗಸ್ವಾಮಯ್ಯ ಮಾತನಾಡಿ, ಕೇಂದ್ರಾಡಳಿತದಲ್ಲಿ ಮತ್ತು 26 ರಾಜ್ಯಗಳಲ್ಲಿ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಹ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬೇಕು. ಕೂಡಲ ಸಂಗಮದಲ್ಲಿ 1 ಲಕ್ಷ ಸಮಾಜದ ಜನರ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಶ್ವಾಸನೆ ನೀಡಿದರು. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ ಎಂದರು. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಅತ್ಯಂತ ತಳಮಟ್ಟದಲ್ಲಿದ್ದು ಶೋಷಿತ ಸಮುದಾಯವಾಗಿದೆ. ಮಡಿವಾಳ ಸಮುದಾಯಕ್ಕೆ ಸಂವಿಧಾನಾತ್ಮಕವಾಗಿ ಸಿಗಬೇಕಾದ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಕೂಡಲೇ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಎಂದು ಆಗ್ರಹಿಸಿದರು. ಅವರ ಬಗ್ಗೆ ಮುಂದಿನ ದಿನಗಳಲ್ಲಿ ಬೃಹತ್ತವಾದ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಬಿ ರಂಗಸ್ವಾಮಯ್ಯ ಅಂತ, ಕರ್ನಾಟಕ ರಾಜ್ಯ ಮಡಿವ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ನೆಲಮಂಗಲ ತಾಲೂಕು ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅನೇಕ ವರ್ಷಗಳಿಂದ ನಮ್ಮ ಕುಲ ಬಾಂಧವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಟಿವಿ ಮಾಧ್ಯಮದಲ್ಲಿ ಏನಪ್ಪ ಅಂದ್ರೆ, ನಮ್ಮ ಜನಾಂಗದಲ್ಲಿ MLA ಇಲ್ಲ, MC ಇಲ್ಲ, MSCಗಳಿಲ್ಲ. ಯಾಕಪ್ಪ, ನೀವೇ ನಮ್ಮ ಗಾಡ್ ಫಾದರ್ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪೇಪರಲ್ಲಿ ಟಿವಿನಲ್ಲಿ ಕೊಡಬೇಕು ಅಂತೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಮಾಚಿದೇವ. ಸಂಘದ ಕಾರ್ಯದರ್ಶಿ HP ಚಿಕ್ಕರಾಜು, ನಾರಾಯಣ್ ಚಿಕ್ಕಣ್ಣ, ನಾಗರಾಜ್, ಶ್ರೀನಿವಾಸ್ ಇತರರು ಇದ್ದರು. ಮಳೆ ಬರುವ ಮುನ್ನ ಮುನ್ನೆಚ್ಚರಿಕೆ ಕ್ರಮ ಅನುಸರಿಸದಿದ್ದರೆ ತುಮಕೂರಿನಲ್ಲಿ ಈ ಪ್ರಮಾಣದ ಸಮಸ್ಯೆ ಆಗುತ್ತಿರಲಿಲ್ಲ. ಮಳೆ ನೀರು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆ ಆಗಬೇಕಿದೆ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿಯಂತಹ ಅತಿ ಗಣ್ಯರು ಭೇಟಿ ನೀಡುವ ಸಂದರ್ಭದಲ್ಲಿ ರಸ್ತೆ ಗುಂಡಿ ಮುಚ್ಚಿ ಸ್ವಚ್ಛ ಮಾಡಿ ತೋರಣ ಕಟ್ಟಿ ಸ್ವಾಗತಿಸುವ ರೀತಿ ಪ್ರತಿ ಮಳೆಗಾಲಕ್ಕೂ ಪೂರಕ ಸಿದ್ಧತೆ ಮಾಡಿ ಮಳೆಯನ್ನ ಸ್ವಾಗತಿಸಬೇಕು. ಏನೂ ಮಾಡದೆ ಮಳೆ ಬಂದಾಗ ಅವಾಂತರ ಅನುಭವಿಸುವುದಕ್ಕೆ ನಾವೇ ಹೊಣೆ. 2 ದಿನದಿಂದ ತುಮಕೂರಿನಲ್ಲಿ ಭಾರೀ ಮಳೆ ಸುರಿದು ಅವಾಂತರ ಸೃಷ್ಟಿಯಾದವು. ಮನೆ ಕುಸಿದು ಮನೆಗಳಿಗೆ ನೀರು ನುಗ್ಗಿ ರಸ್ತೆ ಹಾಳಾಗಿ ಹಾನಿಯಾಗಿದೆ. ಮಳೆ ಸುರಿಯುವ ಮುನ್ನ ನಗರಪಾಲಿಕೆ ಪೂರ್ವ ಸಿದ್ಧತೆ ಮಾಡಿಕೊಂಡರೆ ಇಂತಹ ಸಮಸ್ಯೆಗಳಿಂದ ಮುಕ್ತವಾಗಬಹುದಿತ್ತು. ತುಮಕೂರಿನ ಬಹುತೇಕ ರಾಯಗಾಲುವೆ ಒತ್ತುವರಿಯಾಗಿದೆ ಹಾಗೂ ಮುಚ್ಚಿ ಹೋಗಿವೆ. ಹೀಗಾಗಿ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಅವಕಾಶವಿಲ್ಲದೆ ನೀರು ದಾರಿ ತಪ್ಪುವಂತಾಗಿದೆ. ರಾಯಗಾಲುವೆಗಳನ್ನು ತೆರವುಗೊಳಿಸಬೇಕಾಗಿತ್ತು. ಕಾಲುವೆಯ ಹೂಳು ತೆಗೆದು ಹರಿವಿನ ಸಾಮರ್ಥ್ಯ ಹೆಚ್ಚಿಸಬೇಕು. ನಗರದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಸಣ್ಣ ಮಳೆಗೂ ಚರಂಡಿಗಳು ತುಂಬಿ ರಸ್ತೆ ಮೇಲೆ ಹರಿಯುತ್ತವೆ. ರಸ್ತೆ ನೀರು ಚರಂಡಿಗೆ ಹರಿಯಬೇಕೇ ಹೊರತು ಚರಂಡಿ ತುಂಬಿ ರಸ್ತೆಗೆ ಹರಿದರೆ ರಸ್ತೆ ಹಾಳಾಗುತ್ತದೆ. ನಗರದ ಎಲ್ಲೆಡೆ ಇದೇ ಪರಿಸ್ಥಿತಿ. ಮಳೆಗಾಲ ಆರಂಭಕ್ಕೆ ಮೊದಲು ಎಲ್ಲ ಚರಂಡಿಗಳಲ್ಲಿ ತುಂಬಿಕೊಂಡ ಕಸ ಕಡ್ಡಿ ಪ್ಲಾಸ್ಟಿಕ್ ತೆರವು ಮಾಡಬೇಕು. ಅಗತ್ಯವಿರುವ ಕಡೆ ಚರಂಡಿಗಳ ಆಳ ಅಗಲ ಮಾಡಬೇಕು. ಚರಂಡಿ ನೀರು ರಸ್ತೆಗೆ ಹರಿಯದಂತೆ ಎಚ್ಚರ ವಹಿಸಬೇಕು. ತಗ್ಗು ಪ್ರದೇಶಗಳು ಜಲಾವೃತವಾಗುವುದು, ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗುವುದು ಹಲವಾರು ವರ್ಷಗಳಿಂದ ನಗರಪಾಲಿಕೆಯ ಗಮನದಲ್ಲಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಂಡಿಲ್ಲ.
ತಗ್ಗು ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಅಗತ್ಯ ಕಾಲುವೆ ನಿರ್ಮಿಸಿ ಹರಿಸುವ ಕೆಲಸ ಆಗಿಲ್ಲ. ಹೀಗಾಗಿ ಪ್ರತಿ ಮಳೆಯಲ್ಲೂ ಇಂತಹ ಸಮಸ್ಯೆ ಸೃಷ್ಟಿಯಾಗುತ್ತಲೇ ಇದೆ. ಸಾರ್ವಜನಿಕರು ಮಳೆ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು. ತಮ್ಮ ಮನೆ ಮುಂದಿನ ಚರಂಡಿಗಳು ಕಸ ತುಂಬದಂತೆ ಗಮನಹರಿಸಬೇಕು. ರಸ್ತೆಯ ಹಳ್ಳ ಕೊಳ್ಳ ಮುಚ್ಚಲು ಸಂಬಂಧಿಸಿದವರ ಗಮನಕ್ಕೆ ತರಬೇಕು. ನಗರಪಾಲಿಕೆಯ ಜೊತೆ ನಾಗರಿಕರು ಕಾಳಜಿ ವಹಿಸಲೇಬೇಕು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆಯಲ್ಲಿ ಪೌರಕಾರ್ಮಿಕರ ದಿನವನ್ನು ಆಚರಿಸಲಾಯಿತು. ಶಾಸಕ ಪಿಳ್ಳ ಮುನಿಶಮ್ಮಪ್ಪ ಕಾರ್ಮಿಕರಿಗೆ ಸವಲತ್ತು ವಿತರಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪುರಸಭೆಯಲ್ಲಿ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಾಸಕ ಪಿಳ್ಳ ಮುನಿಶಮ್ಮಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕರ ಕೆಲಸಕ್ಕೆ ತಕ್ಕ ವೇತನವನ್ನು ಪೌರ ನೌಕರರಿಗೆ ಸಿಗಲೇಬೇಕು. ಈ ವಿಚಾರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಕೆಲಸವನ್ನು ಮಾಡುವಾಗ ಜಾಗರೂಕರಾಗಿರಿ. ನಿಮಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ನಿಮಗೆ ತಲುಪುವಂತೆ ಮಾಡುವುದಾಗಿ ಭರವಸೆ ಕೊಡುತ್ತೇನೆ ಎಂದರು. ಆಮೇಲೆ ಯಾವ್ದು ಇಂಜೆಕ್ಷನ್ ತಗೊಂಡಿವಲ್ಲ ಮೊನ್ನೆ, ಒಂದು ಇಂಜೆಕ್ಷನ್ ಹೆಪಟೈಟಿಸ್ ಬಿ, ಆ ಇಂಜೆಕ್ಷನ್ ತಾವು ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ನೀನು ತಪ್ಪಿಂದಾನು ಯಾವ ಕಾಯಿಲೆ ಹೋಗ್ತಿರೋದು, ನೀವ್ ಎಟ್ಲೇನು ನಡೆಸ್ತೀನಿ ಅವನೇನು ಗಟ್ಟಿಕೊಂಡಾನು ಅಂತ ಆ ಏಜ್ ಅಲ್ಲಿ ಯಾರು ಕೂಡ ನಾವೇನೋ ಹುಡುಗ ಬಂದು ಹೇಳೋದ್ನಲ್ಲ, ರೋಪ್ ಹಾಕೊಂಡು ಕುಗ್ಲಾಕೊಂಡು ಹೋಗ್ಬಿಟ್ರೆ ನಾನು ಲೀಡರ್ ಆಗ್ಬಿಡ್ತೀನಿ, ಇಲ್ಲ ನೀವೆಲ್ಲ ನನ್ಗೆ ಭಯ ಬಿಡಬೇಕು ಅಂತೇನೋ ಮಾಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ. ಕೆಲವು ಏನಂದ್ರೆ ಇಲ್ಲ ಒಂದ್ ಕಡೆ ಎಜುಕೇಶನ್ ನ ಕೊರತೆ, ವಿದ್ಯಾಭ್ಯಾಸ ಕೊರತೆ, ನನ್ನ ಜೀವನ ಆದ್ರೂ ಹಿಂಗ ಆಯ್ತು, ನನ್ನ ಮಕ್ಳ ಜೀವನ ಆಗ್ಬೇಕು ಅಂತ ಅವ್ನು ಯೋಚನೆ ಮಾಡ್ತಾ ಇದ್ದಂಗಿಲ್ಲ. ಇನ್ನೊಂದ್ ನೇರೋ ಹೋದ್ನಲ್ಲ ಪುಣ್ಯಾತ್ಮ, ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಹೆಣ್ಣು ಮಕ್ಕಳು ನೀವು ತಾಯಂದಿರು ನಿಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿ ನಮಗೋಸ್ಕರ ಯಾವ ಗಂಡಸಿನ ಈ ಒಂದು ಪೌಢ ಇದು ನಮ್ಮ ಏನು ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡ್ತಾವಂತ ತಮ್ಮಗಳಿಗೆ ಇವತ್ತು ಒಂದು ದಿನ ಬಹಳಷ್ಟು ನಾವು ಬರೀ ವೇದಿಕೆ ಮೇಲೆ ಹೇಳಿದ್ರೆ ಇನ್ನೊಂದು ಹೇಳಿದ್ರೆ ಆಗುದಿಲ್ಲ, ಅದು ನಿಜವಾದ ಒಂದು ತ್ಯಾಗಮಯವಾದ ಒಂದು ಬದುಕನ್ನು ನಿಮಗೆ ಸೃಷ್ಟಿ ಮಾಡುವಂತ ಕೆಲಸ ನಾವು ಮಾಡಬೇಕಾದ ನಮ್ಮ ಅನಿವಾರ್ಯತೆ. ನಮ್ಮ ಪ್ರಜಾಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ರೀತಿಯ ಪೌರಗಳಿಗೆ ಸಿಗುವಂತ ಸೌಲಭ್ಯವನ್ನ ನೀವು ಕೊಡಲೇಬೇಕು ಅಂತೇಳಿ ಅಮರನಾಥ್ಗೆ ಮತ್ತೆ ತಹಸೀಲ್ದಾರ್ಗೆ ನಾನು ಇವತ್ತು ಈ ಸಂದರ್ಭದಲ್ಲಿ ಆದೇಶವನ್ನು. ಇದೇ ಸಂದರ್ಭದಲ್ಲಿ ಹಲವು ವರ್ಷಗಳ ಕಾಲ ನಿರಂತರವಾಗಿ ಪ್ರಾಮಾಣಿಕವಾಗಿ ದುಡಿದ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಪೌರ ಕಾರ್ಮಿಕರಿಗೆ ಸಮವಸ್ತ್ರವನ್ನ ಈ ಸಂದರ್ಭದಲ್ಲಿ ವಿತರಿಸಲಾಯಿತು. ಶಾಸಕರು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ 500 ರೂಗಳ ಚೆಕ್ ಅನ್ನು ವಿತರಿಸಿದರು. ಜನಸಂಖ್ಯೆ ಆಧಾರದ ಮೇಲೆ ಪೌರ ಕಾರ್ಮಿಕರ ಸಂಖ್ಯೆಯನ್ನು ನಿಗದಿಗೊಳಿಸಿ ಇತರರನ್ನು ಕೆಲಸದಿಂದ ತೆಗೆಯುವ ನಿಯಮವನ್ನು ಅನುಸರಿಸುವುದನ್ನು ದಯವಿಟ್ಟು ನಿಲ್ಲಿಸಿ ಎಲ್ಲಾ ಪೌರ ಕಾರ್ಮಿಕರಿಗೂ ಕೆಲಸ ನೀಡಿ ಕೆಲಸದಿಂದ ಅವರನ್ನು ತೆಗೆದು ಅವರ ಜೀವನ ಬೀದಿಗೆ ಬೀಳುವ ಹಾಗೆ ಆಗುವುದು ಬೇಡ. ಆಡಳಿತಾಧಿಕಾರಿಗಳು ಮತ್ತು ಶಾಸಕರು ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತಂದು ಪೌರ ಕಾರ್ಮಿಕರ ಕೆಲಸವನ್ನು ಉಳಿಸಿಕೊಡಿ ಎಂದು ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಬೇಡಿಕೊಳ್ಳುತ್ತಿರುವುದಾಗಿ ಪುರಸಭಾ ಸದಸ್ಯ ಆರ್ಸಿ ಮಂಜುನಾಥ್ ತಿಳಿಸಿದರು. ತಹಶೀಲ್ದಾರ್ ಜಿ ನಾರಾಯಣಸ್ವಾಮಿ, ಪುರಸಭಾ ಮುಖ್ಯಾಧಿಕಾರಿ ಅಮರನಾಥ್, ಸದಸ್ಯರಾದ ಭಾಸ್ಕರ್, ಆರ್ಸಿ ಮಂಜುನಾಥ್, ಕೇಶವಪ್ಪ, ಅನುಸೂಯಮ್ಮ, ಭಾರತಿ, ಗೌಸ್ ಖಾನ್, ಸಹಾಯಕ ಅಭಿಯಂತರ ಪ್ರಸಾದ್ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತುಮಕೂರಿನ ಡಿಎಂ ಪಾಳ್ಯದಲ್ಲಿ ರಸ್ತೆ ಅಭಿವೃದ್ದಿಗೆ ಒತ್ತಾಯಿಸಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ತುಮಕೂರಿನ 1ನೇ ವಾರ್ಡ್ನ ಡಿಎಂ ಪಾಳ್ಯದಲ್ಲಿ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣಕ್ಕೆ ಒತ್ತಾಯಿಸಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಡಿಎಂ ಪಾಳ್ಯದ ಮೂಲಕ ಹಾದುಹೋಗುವ ರಸ್ತೆ ಪಂಚನಾದ ರಾಯರಪಾಳ್ಯ ಹಾಗೂ ಕುಪ್ಪೂರು ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ಆದರೆ ಈ ರಸ್ತೆ ಅಭಿವೃದ್ದಿ ಕಾರ್ಯ ಮಾತ್ರ ಆಗಿಲ್ಲ, ಕಿರಿದಾದ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವುದೇ ಕಷ್ಟವಾಗಿದೆ. ಅಲ್ಲದೆ ಈ ರಸ್ತೆ ಡಾಂಬರ್ ಕಂಡು ಅದೆಷ್ಟು ದಿನಗಳಾಗಿದೆಯೋ ಗೊತ್ತಿಲ್ಲ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಇಲ್ಲಿರುವ ರೈಸ್ ಮಿಲ್ನವರು ಅವೈಜ್ಞಾನಿಕವಾಗಿ ಗೋಡೆ ಕಟ್ಟಿಕೊಂಡಿದ್ದಾರೆ. ಅಲ್ಲದೆ ಈ ರೈಸ್ ಮಿಲ್ಗಳಿಂದ ವಿದ್ಯಾರ್ಥಿಗಳ ಆದಿಯಾಗಿ ಬಡಾವಣೆ ಜನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಕೂಡಲೇ ರಸ್ತೆ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯ ವಿಷಯ ತಿಳಿದ ಪಾಲಿಕೆ ಮೇಯರ್ ರವಿಕುಮಾರ್, ಆಯುಕ್ತ ಮಂಜುನಾಥ್, ಸದಸ್ಯ ಇಂದ್ರಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿದರು. ತಕ್ಷಣ ಸ್ಥಳಕ್ಕೆ ಜೆಸಿಬಿ ಕರೆಸಿ ರಸ್ತೆ ಕಾಮಗಾರಿ ಆರಂಭಿಸಿದರು. ಈ ವೇಳೆ ಮೇಯರ್ ಹಾಗೂ ಆಯುಕ್ತರು ಮಾತನಾಡಿ, ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣ ಮಾಡಲಾಗುವುದು, ರೈಸ್ ಮಿಲ್ ಮಾಲೀಕರಿಗೂ ನೋಟಿಸ್ ನೀಡಿ ಆಗುತ್ತಿರುವ ತೊಂದರೆ ತಪ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಏನಿವತ್ತು ತುಮಕೂರು ನಗರದಲ್ಲಿ ಒಂದೇ ವಾರ್ಡಲ್ಲಿ ಇವತ್ತು
ಉಪ್ಪೂರ್ಗೆ ಹೋಗೋ ರಸ್ತೆ ಡನ್ ಬಾಸ್ಕೂಲ್ ರಸ್ತೆ ಒಂದು 4 ವರ್ಷದಿಂದ ಒಂದು ಪೆಂಡಿಂಗ್ ನಿಂತಿತ್ತು ಕೆಲಸ, ಕಾರ್ಪೊರೇಷನ್ ಕೆಲಸ ಹಾಕ್ಸಿರೋದು ಮಾಡೋಕೆ ಇಟ್ಟಿರಲಿಲ್ಲ. ಇವತ್ತು 2 ಫ್ಯಾಕ್ಟ್ರಿ ಏನೋ ಅದಕ್ಕೆ ಒಂದು 4x5 ಅಡಿ ಅಡ್ಡ ಐತೆ ಅಂತ ಹೇಳ್ಬಿಟ್ಟು ಅದನ್ನು ಸಾರ್ವಜನಿಕರು ಬಂದು ನಿನ್ನೆ ಅರ್ಜಿ ಕೊಟ್ಟಿದ್ರು. ಇವತ್ತು ಅದಕ್ಕೆ ಒಂದು ಚಾಲನೆ ನೀಡ್ತಾ ಇದ್ದೀವಿ ಪೆಂಡಿಂಗ್ ಇರೋ ಕೆಲಸಕ್ಕೆ. ಅದು ಮುಂದಿನ ದಿನಗಳಲ್ಲಿ ಇದನ್ನು ನೋಡಿ ಏನಿದೆ ಅದು 2 ಫ್ಯಾಕ್ಟ್ರಿಗಳದ್ದು ತಗ್ಸಿ ಅವ್ರು 5x6 ಅಡಿ ತಗ್ಸಿ ಮುಂದಿನ ದಿನಗಳಲ್ಲಿ ಕೆಲಸ ಮುಗಿಸ್ತೀವಿ ಅಂತೇಳಿ ಕಾರ್ಪೊರೇಷನ್ ನಮ್ಮ ಮಂಜುನಾಥ್ ಕಮಿಷನರ್ ನೇತೃತ್ವದಲ್ಲಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಮೇಯರ್ ಅವರು ಮತ್ತು ವಾರ್ಡ್ ಕಾರ್ಪೊರೇಟರು ಮತ್ತು ಇಲ್ಲಿನ ಜನರ ಸಮ್ಮುಖದಲ್ಲಿ ಇವತ್ತು ನಾವು ಇಲ್ಲಿನ ತೊಂದರೆಗಳನ್ನ ಅನಿಸ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಒಂದು 2 ರೈಸ್ ಮಿಲ್ಲಲ್ಲಿ ಏನಿದೆ ಅವರು ನಿಗದಿ ಮಾಡಿರ್ತಕ್ಕಂಥ ಇದು ಎತ್ತರಕ್ಕಿಂತ ಅಪಾಯಕಾರಿಯಾದ ರೀತಿಯಲ್ಲಿ ಗೋಡೆಗಳನ್ನ ಎತ್ತರಿಸ್ಕೊಂಡು ಬಿಟ್ಟಿದ್ದಾರೆ. ಮತ್ತು ಆ ಗೋಡೆಗಳು ಸಹ ಶಿಥಿಲಾವಸ್ಥೆ ತಲುಪಿದೆ, ಮೇಲ್ನೋಟಕ್ಕೆ ಅದು ಶಿಥಿಲವಾಗಿ ಬೀಳೋ ಒಂದು ಪರಿಸ್ಥಿತಿ ಇದೆ ಅಂತ ಕಂಡು ಬಂದಿರೋದ್ರಿಂದ ಈಗ ಮೂರು ಕಡೆ ಬಿದ್ದು ಇದೆ. ಕಾನೂನು ಚೌಕಟ್ಟಿನಲ್ಲಿ ಈಗ ಅವರಿಗೆ ನಾವು ನೋಟಿಸ್ ಕೊಟ್ಟು ಅಪಾಯಕಾರಿಯಾಗಿ ನಿರ್ಮಿಸಿಕೊಂಡಿರ್ತಕ್ಕಂಥ ಗೋಡೆಗಳನ್ನ ತೆರವು ಮಾಡೋದಕ್ಕೆ ನಾವು ಅವರಿಗೆ ಆದೇಶ ಮಾಡ್ತಾ ಇದ್ದೀವಿ ನಮ್ಮ ಪಾಲಿಕೆ ವತಿಯಿಂದ. ಪಾಲಿಕೆ ನುಡಿದಂತೆ ನಡೆದು ರಸ್ತೆ ಕಾಮಗಾರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೈಗಾರಿಕೆ ಸ್ಥಾಪನೆಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂದು ಸಿನಿ ಟ್ಯಾಲೆಂಟ್ಸ್ನ ಅಶೋಕ್ ಅಧಿಕಾರ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕೆ ಸ್ಥಾಪಿಸಲು ಆಸಕ್ತಿ ಇದೆ, ಆದರೆ ಸಹಕಾರದ ಕೊರತೆಯಿಂದಾಗಿ ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಿನಿ ಟ್ಯಾಲೆಂಟ್ಸ್ನ ಮುಖ್ಯಸ್ಥ ಅಶೋಕ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರಿನಲ್ಲಿ ಕೈಗಾರಿಕೆ ವಲಯಗಳಿದ್ದು ಕೈಗಾರಿಕೆ ಸ್ಥಾಪಿಸಲು ಜಮೀನು ಖರೀದಿಗೆ ಮುಂದಾದರೆ ದುಪ್ಪಟ್ಟು ಹಣ ತೆತ್ತಬೇಕಾಗಿದೆ. ನಾನು ಸ್ಥಳೀಯನವನಾಗಿದ್ದು ಅತಿ ಕಡಿಮೆ ಬೆಲೆಗೆ ಜಮೀನು ನೀಡಿ ಎಂದು ಕೇಳಿದರೆ ನನ್ನ ಮನವಿಗೆ ಯಾವುದೇ ಬೆಲೆ ಸಿಗುತ್ತಿಲ್ಲ ಎಂದು ಅಶೋಕ್ ತಮ್ಮ ನೋವನ್ನು ತೋಡಿಕೊಂಡರು. ಕೆಐಎಡಿಬಿಯಲ್ಲಿ ಮಾಹಿತಿ ಕೇಳಲು ಹೋದರೆ ಸಮರ್ಪಕ ಮಾಹಿತಿಯನ್ನು ನೀಡುತ್ತಿಲ್ಲ, ಬ್ಯಾಂಕ್ಗಳಲ್ಲಿ ಸುಲಭವಾಗಿ ಸಾಲ ಸಿಗುತ್ತಿಲ್ಲವೆಂದು ಹೇಳಿದರು. ಆಂಧ್ರದಲ್ಲಿ ಕೈಗಾರಿಕೆ ಸ್ಥಾಪಿಸಲು ನನಗೆ ಆಹ್ವಾನ ಬಂದಿದ್ದು ಜಮೀನು ಹಣ ಸಹ ಅವರೇ ನೀಡಲು ಮುಂದಾಗಿದ್ದಾರೆ. ತುಮಕೂರಿನ ನಿವಾಸಿಯಾದ ನನಗೆ ಇಲ್ಲಿಯೇ ಎಲ್ಲಾ ರೀತಿಯ ಸಹಕಾರ ನೀಡಿದರೆ ಎಲ್ಲಿಗೂ ಹೋಗುವುದಿಲ್ಲವೆಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳಿದ್ದರೂ ಸರಿಯಾದ ಮಾಹಿತಿಯ ಕೊರತೆಯಿದ್ದು ಜಿಲ್ಲಾಡಳಿತದ ನಿರ್ಲಕ್ಷ್ಯವೇ ಕಾರಣವೆಂದು ಅಶೋಕ್ ಆರೋಪಿಸಿದರು. ಅದು ಕೂಡ ಮೇನ್ ಇಂಟೆನ್ಷನ್. ಮತ್ತೆ ಇಂಡಸ್ಟ್ರಿಗಳು ಆದ್ರೆ ತಾನೇ ನಾವು ಬೆಳೆಯಕ್ಕೆ ಸಾಧ್ಯ ಇರೋದು. ಅದಕ್ಕೆ ಏನ್ ಮಾಡ್ತಿದ್ವಿ, ನಾವು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಕೊಡಕ್ ಹೋದ್ವಿ ಲೆಟರ್, ಅಕ್ಸೆಪ್ಟೇ ಮಾಡಿಲ್ಲ. ಏನ್ ಮಾಡ್ಲಿ ನಾನು, ಎಷ್ಟೆಂತ ಎಂತೆಂಥ ಪ್ಲೇಸ್ ಇದಾವೆ ನಾವು ಪ್ರವಾಸೋದ್ಯಮಕ್ಕೆ ಸಂಬಂಧ, ಯಾಕಂದರೆ ಪ್ರವಾಸೋದ್ಯಮ ಒಂದು ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲದು ಇಂಪ್ರೂವ್ಮೆಂಟ್ ಆಗ್ತವೆ. ಇದು ನಮ್ಮ ಮೇನ್ ಇಂಟೆನ್ಷನು. ಇವತ್ತಿನ ಪ್ರೆಸ್ ಮೀಟ್ ಹೈಲೈಟ್ಸ್ ಇದು ಸರ್. ನಮಗೆ ಮೇನ್ ಬೇಕಾಗಿರೋದು ಒಂದೇ, ಸಪೋರ್ಟ್ ಮಾಡಿ, ತುಮಕೂರಿನ ಜನ ಸಪೋರ್ಟ್ ಮಾಡಿ. ನಾನು ಆಂಧ್ರಕ್ಕೆ ಹೋಗ್ಬೇಕಾ ಇಲ್ಲ ಇಲ್ಲೇ ಉಳ್ಕೋಬೇಕಾ? ಆಂಧ್ರಕ್ಕೆ ಹೋಗಿ ಅಂತಾರೆ ನಾಳೆ ಬೆಳಗ್ಗೆನೇ ರೆಡಿ ಇದ್ದೀನಿ ಹೋಗೋಕ್ಕೆ. ಇಲ್ಲ ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ಅಂತಂದರೆ ಜಿಲ್ಲೆಯಲ್ಲಿ ಎಷ್ಟೊಂದು ಜನ ಅಧಿಕಾರಿಗಳಿದ್ದಾರೆ, CM ಅವರು, MP ಅವರು ಇದ್ದಾರೆ. MP ಅವರು ಏನು ಹೇಳ್ತಾರೆ, ಮಾರ್ಕೆಟ್ ಎಲ್ಲ ಕೊಟ್ಬಿಡ್ತೀವಿ ಅಂತಾರೆ, ಯಾವುದು ಸಿಗ್ತಾ ಇಲ್ಲ. ಇವ್ರು ಹೇಳ್ತಾರೆ ಮಾಹಿತಿ ಕೊರತೆ ಅಂತ ನಮ್ಮ ಮಾಧ್ಯಮದವ್ರು ಹೇಳ್ತಾರೆ. ಅಲ್ಲೋಗಿ ನಿಂತ್ಕೊಂಡು ಸ್ಪಾಟಲ್ಲಿ ಹೋಗಿ ಎನ್ಕ್ವೈರಿ ಮಾಡಬೇಕು. ಅದು ನಿಜವಾದ ಇದು ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಮಾಡಿ ಅಂತ ಇದು ಮಾಡೋಕ್ಕಾಗಲ್ಲ ಸರ್. ನಾನು 2 ವರ್ಷದಿಂದ ಫೈಟ್ ಮಾಡಿ ಸಾತೋಗ್ಬಿಟ್ಟಿದ್ದೀನಿ. ಇನ್ನು ನನ್ನ ಕೈ ಶಕ್ತಿ ಇಲ್ಲ, ಇರೋದೊಂದೇ, ನಾನು ಆಂಧ್ರಕ್ಕೆ ಹೋಗ್ಬೇಕಾ ಇಲ್ಲ ಇಲ್ಲೇ ಉಳಿಬೇಕಾ? ಆಂಧ್ರಕ್ಕೆ ಹೋಗಿ ನಂದೇನಿಲ್ಲ, ನಾನು ಇಳ್ಬೇಕಾದ್ರೂ ಬೆಳಿತೀನಿ. ಅದರಿಂದ ದಯವಿಟ್ಟು ಯಾರಿದ್ದೀರಾ, ಇದೊಂದು ಸಮಸ್ಯೆ ಇದೆ, ದಯವಿಟ್ಟು ಪರಿಹಾರ ಮಾಡಿ ಅಂತ ಕೈ ಮುಗಿ ಕೇಳ್ಕೊಂತೀನಿ. ತುಮಕೂರಿನ ಟಿಪ್ಪು ನಗರದಲ್ಲಿ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಬಾಬಯ್ಯನ ಹಬ್ಬವನ್ನು ಆಚರಿಸಿದರು. ತುಮಕೂರಿನ ಮೇಲೆಕೋಟೆ ಸಮೀಪದ ಟಿಪ್ಪು ನಗರದಲ್ಲಿ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಬಾಬಯ್ಯನ ಹಬ್ಬ ಆಚರಿಸಿದರು. ಬಾಬಯ್ಯನಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಮೆರವಣಿಗೆ ಮಾಡಲಾಯಿತು. ಟಿಪ್ಪು ನಗರದಿಂದ ಆರಂಭವಾದ ಮೆರವಣಿಗೆ ಮಂಡಿಪೇಟೆ, MG ರಸ್ತೆ, ಬನಶಂಕರಿ ಮೂಲಕ ಸಾಗಿತು. ನೂರಾರು ವರ್ಷದಿಂದ ಬಾಬಯ್ಯನ ಹಬ್ಬ ಹಾಗೂ ಮೆರವಣಿಗೆ ನಡೆಯುತ್ತಾ ಬಂದಿದ್ದು ತುಮಕೂರಿನಲ್ಲೂ ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಕವಾಲಿ, ಬಾಬಯ್ಯನ ಕುರಿತು ಭಜನೆ ನಡೆಯಿತು. ಹಬ್ಬದ ಪ್ರಯುಕ್ತ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆ ಸುಸೂತ್ರವಾಗಿ ನಡೆಯಲು CPI ರಾಧಾಕೃಷ್ಣ ನೇತೃತ್ವದ ಪೊಲೀಸ್ ತಂಡ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮುಖಂಡರಾದ ಅಬ್ದುಲ್ ಹಫೀಜ್, ಮಕ್ಸೂದ್, ಸಾದಿಕ್ ಪಾಷಾ, ವಸೀಂ, ಶಹಜಾದ್ ಪಾಷಾ, ಮುನೀರ್ ಇತರರು ಭಾಗವಹಿಸಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.